ಗ್ರಾಮೀಣ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ವತಿಯಿಂದ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಸಂಜೀವಿನಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಸಂಜೀವಿನಿ ಸಭಾಂಗಣದಲ್ಲಿ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಪ್ರಯುಕ್ತ ನೋ ಪೇನ್ ನೋ ಲಾಸ್ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನೆಯನ್ನ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಆರ್ಜಿ ರಶ್ಮಿ ಅವರು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬರಲ್ಲೂ ನಂಬಿಕೆ, ಮನಸ್ಸು, ತಾಳ್ಮೆ ಹೊಂದಿರಬೇಕು. ಆಗ ಮಾತ್ರ ಯಾವುದೇ ಸಮಸ್ಯೆಯನ್ನ ಹೋಗಲಾಡಿಸಲು ಸಾಧ್ಯವಿದೆ. ಇದನ್ನ ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದ್ರು. ಮನಸ್ಸು ಅದು ಯಾವತ್ತೂ ಕೂಡ ಚೆನ್ನಾಗಿರಬೇಕು. ನಾವು ಆರ್ಜಿ ಫೀಲ್ಡ್ ಅಲ್ಲಿ ಇದ್ದಾಗ ನಮ್ ತಲೆ ನೋವಾಗುತ್ತೆ, ಕೈ ಕಾಲು ನೋವಾಗುತ್ತೆ, ಸಮಟೈಮ್ಸ್ ಕೆಮ್ಮ ಬಂದಿರುತ್ತೆ, ನಮ್ ವಾಯ್ಸ್ ಕೈ ಕೊಟ್ಟಿರುತ್ತೆ, ಬಟ್ ಸ್ಟಿಲ್ ನಮ್ ಮನಸ್ಸಿಗೆ ಯಾವುದೇ ರೀತಿಯ ತೊಂದರೆ ಆಗಿರೋದಿಲ್ಲ. ದೈಹಿಕವಾಗಿ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಸಮಟೈಮ್ಸ್ ಆಗಿರುತ್ತೆ, ಬಟ್ ಯಾವುದೇ ಕ್ಷಣಕ್ಕೂ ಕೂಡ ಅದನ್ನ ನಾವು ತೋರಿಸೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನನ್ನ ಒಬ್ಬಳ ಪ್ರಾಬ್ಲಮ್ ನಾಲ್ಕು ಮಂದಿಗೆ ಯಾಕೆ ಗೊತ್ತಾಗಬೇಕು ಅಂತ ಸ್ಮಾಲ್ ಎಕ್ಸಾಂಪಲ್ ಹೇಳಿರೋದು, ಏನೇ ಬರಲಿ ನಿಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಅಂಡ್ ದ ಸೆಕೆಂಡ್ ಥಿಂಗ್ ನಾನು ಹೇಳೋದು ನಂಬಿಕೆ, ಟ್ರಸ್ಟ್. ಪ್ರತಿಯೊಬ್ಬರಿಗೂ ಕೂಡ ಒಂದು ನಂಬಿಕೆ ಎನ್ನುವಂಥದ್ದು ಲೈಫ್ ಅಲ್ಲಿ ಗ್ರೇಟ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕೆಎಂಸಿ ಆಸ್ಪತ್ರೆಯ ಅಸೋಸಿಯೇಟ್ ಡೀನ್ ಡಾಕ್ಟರ್ ನೂತನ್ ಕಾಮತ್ ಅವರು ಮಾತನಾಡಿ, ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಸಂಬಂಧಿಸಿ ಉತ್ತಮ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಇದರ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸಬೇಕಾಗಿದೆ. ಆ ಮೂಲಕ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಲು ಸಾಧ್ಯ ಎಂದು ಹೇಳಿದ್ರು. We believe that we need to provide the basic rights for all children diagnosed with cancer, which include the right to early and proper diagnosis, the right to access life-saving essential medicines, right to appropriate and quality medical treatment, and right to follow-up care services and sustainable livelihood opportunity for survivors. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ವೇಣುಗೋಪಾಲ್ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಕೆಎಂಸಿ ಆಸ್ಪತ್ರೆಯ ಮಕ್ಕಳ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಹರ್ಷಪ್ರಸಾದ್, ಡಾಕ್ಟರ್ ಶ್ರೀಶಾ ಮತ್ತಿತರರು ಉಪಸ್ಥಿತರಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 10 ಪೋಸ್ಟ್, 7 ಮಂಗಳೂರು.